ಸ್ವಾಮಿ ಶರಣಂ. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮ ಏನಂದರೆ, ಈ ಮಲ್ಲೇಶಪಲ್ಯ ಶ್ರೀ ಅಯ್ಯಪ್ಪನ ಅನ್ನದಾನ ಸಮಿತಿ ಏನಿದೆ ಅವರ ಪರವಾಗಿ ಸುಮಾರು ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಮತ್ತು ಇದರಲ್ಲಿ ಸ್ವಾಮಿ ಅಯ್ಯಪ್ಪನಿಗೆ ವಿಶೇಷವಾದ ಅಲಂಕಾರ, ಅಭಿಷೇಕ ಮತ್ತು ಭಜನೆ ಕಾರ್ಯಕ್ರಮಗಳು ಆದ ನಂತರ ಭಗವಂತನ ಅನ್ನದಾನ ಏರ್ಪಡಿಸಿ ಇಲ್ಲಿನ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಎಲ್ರಿಗೂ ಅನ್ನ ಸಂದರ್ಭವನ್ನು ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಬಂದು ಇದರಲ್ಲಿ ಸುಮಾರು ಜನ ಭಾಗವಹಿಸಿ ಸ್ವಾಮಿ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಿದ್ದಾರೆ. ಇದೇ ಥರ ಪ್ರತಿ ವರ್ಷವೂ ಇಲ್ಲಿ ಅನ್ನ ಸಂದರ್ಪಣೆ ಏರ್ಪಾಡು ಮಾಡಲಾಗುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಭಕ್ತಾದಿಗಳು ದಯವಿಟ್ಟು ಈ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಾಲಕೇಳಿಂದ ಪ್ರಾರ್ಥನೆ. ಸ್ವಾಮಿ ಶರಣಂ. ಸರಿಯಾದ ಪ್ರಶ್ನೆ ಕೇಳಿದ್ರಿ ಸ್ವಾಮಿ. ಭಕ್ತಾದಿಗಳಿಗೆ ಎಲ್ಲ ಏನಾಗಿದೆ, ಏನೋ ಶಬರಿಮಲೆ ಅಂದರೆ ಏನೋ ಟೂರಿಸಂ ಪ್ಲೇಸು ಆ ಥರ ಅಂದ್ಕೊಂಡಿದ್ದಾರೆ ಭಕ್ತಾದಿಗಳು. ಯಾವ ಭಕ್ತಾದಿಗಳು ಸಹ ಈ ಶಬರಿಮಲೆ ಅನ್ನೋದು ದಯವಿಟ್ಟು ಟೂರಿಸಂ ಪ್ಲೇಸ್ ಅಂತ ಯಾರೋ ಕನಸಿನಲ್ಲಿ ಕೂಡ ಅಂದ್ಕೋಬೇಡಿ. ಯಾಕೆಂದರೆ ಶಬರಿಮಲೆಯಲ್ಲಿ ಸ್ವಾಮಿ ಅಯ್ಯಪ್ಪ ಜೀವಂತವಾಗಿ ವಾಸ ಮಾಡ್ತಿದ್ದಾನೆ. ಅದನ್ನು ಅನುಭವಿಸೋರು ಎಲ್ರಿಗೂ ಗೊತ್ತಾಗುತ್ತೆ, ಆ ಫೀಲ್ ಮಾಡಿರ್ತಾರೆ. ಇವತ್ತು ಬೆಳಿಗ್ಗೆ ಮಾಳೆ ಹಾಕೋದು, ಸಂಜೆ ಹೊರಡೋದು, ಅಥವಾ ಅವತ್ತೇ ಮಾಳೆ ಹಾಕೋದು, ಅವತ್ತಿಗೆ ಹೋಗೋದು, ಬನ್ನಿ ಗಾಡಿ ಇದೆ, ಏನು ಗಾಡಿ ಬುಕ್ ಮಾಡಿದ್ರೆ ಹೋಗಿ ಶಬರಿಮಲೆಯಲ್ಲಿ ಬಿಡಿದ್ರೆ ಡ್ರಾಪ್ ಮಾಡ್ತಾರೆ, ಅಲ್ಲಿ ಹೋಗಿ ಸ್ವಾಮಿ ದರ್ಶನ ಮಾಡಬಾರ್ದು ಮಾಡ್ಕೊಂಡು ಬರ್ಬೋದು ಅಂತ ಫೆಸಿಲಿಟಿ ಜಾಸ್ತಿ ಆಗಿರೋದ್ರಿಂದ ಭಕ್ತಾದಿಗಳು ಇದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಭಕ್ತಾದಿಗಳು ತಮ್ಮಲ್ಲಿ ತಮ್ಮ ಪಾದಗಳಿಗೆ ನಮಸ್ಕರಿಸಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಅಯ್ಯಪ್ಪನ ಮಾಳೆ ಧರಿಸೋರು ದಯಮಾಡಿ 41 ದಿಸೆಗಳ ಕಾಲ ವ್ರತ ಪಾಲನೆ ಮಾಡಿ ಭಗವಂತನ ದರ್ಶನ ಮಾಡಬೇಕು. ಈ ಅದರಲ್ಲೂ ದೊಡ್ಡ ಪಾದದಲ್ಲಿ ಹೋಗೋದು ಬಹಳ ಶ್ರೇಷ್ಠ. ಈಗಿನ ಕಾಲದಲ್ಲಿ ಈ ಚಿಕ್ಕಪಾದ ಅನ್ನೋದು ಪ್ರಾರಂಭವಾಗಿದೆ. ಆಗಿನ ಕಾಲದಲ್ಲಿ ಈ ಚಿಕ್ಕಪಾದನ ಹೆಸರೇ ಇರಲಿಲ್ಲ, ದೊಡ್ಡ ಪಾದದ ಹೆಸರೇ ಇಲ್ಲ, ಶಬರಿ ಯಾತ್ರೆ ಅಷ್ಟೇ ಇರೋದು, ಶಬರಿ ಯಾತ್ರೆ ಅಂತ ಅಷ್ಟೇ ಇರೋದು. ಅವಾಗೆಲ್ಲ 55 ದಿನ ಸ್ವಾಮಿಗಳು ಮಾಲೆ ಹಾಕಿ ಯಾವ ಒಂದು ಊರಿಗೆ ಇಬ್ಬರು ಮೂವರು ಮಾತ್ರ ಹೋಗ್ತಾಯಿದ್ರು. ಆಗಿನ ಕಾಲದಲ್ಲಿ ಭಕ್ತಾದಿಗಳು ಸರಿಯಾದ ನಿಯಮಗಳನ್ನು ಪಾಲಿಸಿ ಭಗವಂತನ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗ್ತಿದ್ರು. ಆ ಕಾಲದಲ್ಲಿ ಈ ಎಲ್ಲ ಸೃಷ್ಟಿಯಿಂದ ಮಾಡಿರುವ ವ್ರತಗಳನ್ನು ಭಗವಂತನ ನೋಡುತ್ತಾ ಭಗವಂತ ಇಲ್ಲಿಂದ ಭಕ್ತಾದಿಗಳು ಏನು ಭಗವಂತನಲ್ಲಿ ಕೇಳಿಕೊಂಡು ಹೋಗ್ತಾರೋ ತಕ್ಷಣವೇ ಅವರಿಗೆ ಆ ವರವನ್ನು ಕೊಡ್ತಾ ಇದ್ದ ಆಗಿನ ಕಾಲದಲ್ಲಿ. ಆದರೆ ಈಗೇನು ಸ್ವಾಮಿಗಳು ಬೆಳಿಗ್ಗೆ ಹಾಕ್ತಾರೆ, ಸಂಜೆ ಹೋಗ್ತಾರೆ, 3 ದಿನಕ್ಕೆ ಹಾಕ್ತಾರೆ, ಮತ್ತು 11 ದಿನ ಅಂತಾರೆ, ಮತ್ತು ಮನೆಯಲ್ಲಿ ಪ್ರಾಬ್ಲಮ್ ಅಂತಾರೆ, ಮನೆಯಲ್ಲಿ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತಾರೆ. ಎಲ್ರಿಗೂ ಮನೆಯಲ್ಲಿ ಪ್ರಾಬ್ಲಮ್ ಇರೋದೇ, ಯಾರೂ ಪ್ರಾಬ್ಲಮ್ ಇಲ್ಲದ ಮನುಷ್ಯನೇ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. 41 ದಿವಸಗಳ ವ್ರತವನ್ನು ಪಾಲನೆ ಮಾಡದೆ ಈ ಶಬರಿ ಯಾತ್ರೆ ಮಾಡೋದು ಅವ್ರಿಗೆ ಅರ್ಹರೇ ಅಲ್ಲ, ಮತ್ತು 18 ಮಿಂಟ್ಲ ಎಕ್ಕುವ ಅವರಿಗೆ ಎಲಿಜಿಬಲೇ ಇಲ್ಲ. ಇದೇ ನಿಯಮವನ್ನು ಆಗಿನ ಕಾಲದಲ್ಲಿ ಪಾಲನೆ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಏನು ಎಲ್ಲರೂ ಹಂಗೆ ಹೋಗ್ಬಿಡ್ತಾರೆ, ಹಂಗೆ ಬರ್ತಾ ಇದ್ದಾರೆ. ದಯವಿಟ್ಟು ಯಾರು ಭಕ್ತಾದಿಗಳು ಅಯ್ಯಪ್ಪನ ಮಾಲೆ ಧರಿಸಿ ಶಬರಿ ಯಾತ್ರೆ ಮಾಡ್ತಾರೋ ದಯವಿಟ್ಟು ಭಕ್ತಾದಿಗಳು 41 ದಿವಸಗಳ ಕಾಲ ಈ ವ್ರತವನ್ನು ಪಾಲನೆ ಮಾಡಿ ಸ್ವಾಮಿ ಅಯ್ಯಪ್ಪನ ದರ್ಶನ ಪಡೆದು ಸ್ವಾಮಿ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಲೆಕೆಲಿಂದ ಪ್ರಾರ್ಥನೆ ಅಲ್ಲ, ಕಲೆಕೆಲಿಂದ ಮನವಿ ಮಾಡಿಕೊಳ್ತಿದ್ದೇನೆ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಸ್ವಾಮಿ ಶರಣಯ್ಯಪ್ಪ, ಸ್ವಾಮಿ ಶರಣಂ. ಭಕ್ತಾದಿಗಳು ಎಲ್ಲ ಆನ್ಲೈನು, ಯೂಟ್ಯೂಬು, ಗೂಗಲು ಏನೋ ಬಂದಿದೆ. ಭಕ್ತಾದಿಗಳು ಏನೋ ನೋಡ್ತಾ ಇದ್ದಾರೆ, ಯೂಟ್ಯೂಬ್ ಓದಿದ್ರೆ ಏನೋ ಬರ್ತದೆ, ನೋಡಬಾರ್ದು ನೋಡ್ತಾರೆ. ಬಟ್ ಇದನ್ನು ಅಂದರೆ ಅವರು ಅಂದ್ಕೊಳ್ಬೇಕು, ನಾವು ಶ್ರದ್ಧೆಯಿಂದ ಇರಬೇಕು, ನಾವು ಸರಿಯಾಗಿ ಭಗವಂತನ ವ್ರತಗಳನ್ನು ಪಾಲನೆ ಮಾಡಬೇಕು ಅನ್ನೋರು ಅಂದರೆ ಬೆಳಿಗ್ಗೆ ಅಂದರೆ ಯಾವತ್ತು ಅಂದರೆ 41 ಡೇಸ್ ಬಿಫೋರು ಮಾಲೆ ಹಾಕ್ತಾರೋ ಒಂದು ದಿವಸ ಮುಂಚಿತವಾಗಿ, ಅದು 3 ದಿವಸ ಮುಂಚಿತವಾಗಿ ಮನೆ ಪೂರ್ತಿ ಕ್ಲೀನ್ ಮಾಡಿದ್ರೆ ಕರೆಕ್ಟು. ಹಂಗೂ ಆಗಿಲ್ಲ ಅಂದರೆ 24 ಅವರ್ಸ್ ಮುಂಚೆ ಅವ್ರ ಮನೆಯಲ್ಲಿ ಎಲ್ಲ ಥರದ ಕ್ಲೀನ್ ಮಾಡಬೇಕು, ಅಂದರೆ ಪೇಂಟಿಂಗ್ ಮಾಡಬೇಕಂತೇನಿಲ್ಲ, ಮತ್ತು ಇರೋ ವಸ್ತುಗಳು, ಪಾತ್ರೆಗಳು, ಬಟ್ಟೆಗಳು ಇದೆಲ್ಲ ಕ್ಲೀನ್ ಮಾಡಿ
ತದನಂತರ ಮಾರನೇ ದಿವಸ ಬೆಳಿಗ್ಗೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಮಾಲೆ ಹಾಕಬೇಕು, ಇದು ನಿಯಮಾವಳಿ ಇರೋದು. ಕೆಲವರು ಟೈಮ್ ಆಗಲ್ಲ ಪರವಾಗಿಲ್ಲ ಇರಲಿ, ಬಟ್ ಇದ್ರೂ ಅವತ್ತಿನ ದಿವಸ ಬೆಳಿಗ್ಗೆ ಮಾಲೆ ಹಾಕಿದರೆ ಬೆಳಿಗ್ಗೆ ಮತ್ತು ಸಂಜೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಮತ್ತು ಬೆಳಿಗ್ಗೆ ತಮ್ಮಲ್ಲಿ ತಮಗೆ ಏನು ಗೊತ್ತಿರುತ್ತೋ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಶರಣಕ್ಕೆ ಹೋಗೋದು, ಪೂಜೆ ಮಾಡೋದು, ಆ ಥರ ಇರಬೇಕು. ಸಂಜೆ ಹೊತ್ತಲ್ಲಿ ಭಜನೆಗಳೆಲ್ಲ ನಡೀತಾ ಇದೆ, ಅಲ್ಲಿ ಹೋಗಿ ಭಾಗವಹಿಸಬೇಕು. ಮತ್ತು ಸುಮ್ಮನೆ ಅಲ್ಲಿ ಹೋಗೋದು ಅದೆಲ್ಲ ಇರಬಾರ್ದು, ಯಾಕಂದರೆ ಭಗವಂತನಲ್ಲಿ ಮಾಲೆ ಹಾಕಿದ್ಮೇಲೆ ನಮ್ಮ ಜ್ಞಾನ ಪೂರ್ತಿ ಭಗವಂತನ ಮೇಲೆ ಇರಬೇಕು. ಹಂಗಾಗಿ ಈ 41 ಡೇಸು ಮಾಲೆ ಹಾಕೋದನ್ನ ಸೃಷ್ಟಿ ಮಾಡಿದ್ದಾರೆ. ಈ 41 ದಿನ ಮಾಲೆ ಹಾಕಿ ಅದರಲ್ಲಿ ನಾವು ಹೆಂಗು ಕರೆಕ್ಟಾಗಿದ್ದರೆ ಅದು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಬರ್ತದೆ. ಈ 41 ದಿವಸ ಅಟ್ಲೀಸ್ಟ್ ಪೂರ್ತಿಯಾಗಿ ಬೆಳಿಗ್ಗೆ ಸಂಜೆ ಸ್ನಾನ ಮಾಡಿ, ಮತ್ತು ಬೆಳಿಗ್ಗೆ ಸಂಜೆ ಪೂಜೆ ಮಾಡಿ, ಮತ್ತು ನೋಡೋರಿಗೆಲ್ಲ ಸ್ವಾಮಿ ಅಂತಾರೆ, ಸ್ವಾಮಿ ಶರಣಂ ಅಂತಾರೆ, ಭಯ ಭಕ್ತಿಯಿಂದ ಇರ್ತಾರೆ ಮತ್ತು ಮರ್ಯಾದೆಯಿಂದ ಅನ್ಕೊತಾರೆ. ಈ ಮಾಲೆಗಿರ್ಬೋದು ಸ್ವಾಮಿಗಳಾಗಲಿ ಅಥವಾ ಅಕ್ಕಪಕ್ಕ ಮನೆಗಳಲ್ಲಿ ತುಂಬ ಶ್ರೇಷ್ಠೆಯಿಂದ ಸೈಲೆಂಟ್ ಆಗಿರ್ತಾರೆ. ಈ 41 ದಿವಸ ಇದನ್ನು ಫಾಲೋ ಮಾಡಿದರೆ ಅಟ್ಲೀಸ್ಟು ಇನ್ನೂ ಉಳಿದ ದಿವಸ ಆದರೂ 100% ಒಂದು 10% ಆದರೂ ಸ್ವಾಮಿಗಳು ಅಂದರೆ ಭಗವಂತನಲ್ಲಿ ಪೂಜೆ ಮಾಡೋದಾಗಲಿ ಇಲ್ಲ ಅಕ್ಕಪಕ್ಕ ನಡೆಯೋದಾಗಲಿ ಅವರು ಇರೋ ಗುಣಾದೇಶಗಳು ಬದಲಾವಣೆ ಆಗುತ್ತೆ. ಅಂದರೆ ಪ್ರತಿ 41 ದಿವಸ ಈ ವರ್ಷ ಬರೋ ವರ್ಷ ಆ ಥರ 41 ಡೇಸ್ ಆಗಿದೆ. ಈ 100% ಅವ್ರು ಕ್ಯೂರ್ ಆಗಿ ಈ ಮಾನವ ಜೀವನಕ್ಕೆ ಇದು ಸರಿಯಾಗಿರ್ತದೆ ಅಂತ ಈ 41 ದಿವಸ ಅಯ್ಯಪ್ಪನ ವ್ರತವನ್ನು ಸೃಷ್ಟಿಸ್ತಾರೆ. ಹಂಗಾಗಿ 41 ಡೇಸು ಬೆಳಿಗ್ಗೆ ಸಂಜೆ ಸ್ನಾನ ಮಾಡೋದು, 6 ಗಂಟೆ ಮುಂಚೆ ಅಂದರೆ ಸೂರ್ಯ ಹುಟ್ಟಕ್ಕೆ ಮುಂಚೆ ಎದ್ದೇಳಬೇಕು, ಮತ್ತು ಸೂರ್ಯ ಮುಳುಗಿದ ಮೇಲೆ ಸ್ನಾನ ಮಾಡಬೇಕು. ತಣ್ಣೀರಲ್ಲಿ ಸ್ನಾನ ಮಾಡೋದು ಉತ್ತಮ, ಯಾಕಂದರೆ ತಣ್ಣೀರಲ್ಲಿ ಸ್ನಾನ ಮಾಡ್ತದೆಂದರೆ ಇವು ತಣ್ಣೀರಲ್ಲಿ ಅಂದರೆ ಬಿಸಿನೀರಲ್ಲಿ ಸ್ನಾನ ಮಾಡಿ ನಿಮ್ಗೆ ಏನು ಮೈಂಡಲ್ಲಿ ಅರಲ್ಲ. ತಣ್ಣೀರಲ್ಲಿ ಸ್ನಾನ ಮಾಡಬೇಕಂದ್ರೆ ತಾನಾಗಿ ನೀವೇ ಭಗವಂತನ ಪ್ರಾರ್ಥನೆ ಮಾಡ್ತೀರ, ಸ್ವಾಮಿ ಶರಣಮಯ್ಯಪ್ಪ ಅಂತೀರ. ಅದು ಬಿಸಿನೀರಲ್ಲಿ ಮಾಡಿದ್ರೆ ನಿಮ್ಗೆ ಏನು ಅನ್ನಲ್ಲ, ಅಂದರೆ ತಣ್ಣೀರಲ್ಲಿ ಮಾಡೋದು ಕೂಡ ಭಗವಂತನ ನೆನೆಸೋಕೆ ಒಂದು ಕಾರಣನೇ. ಸುಮ್ಮನೆ ಬರೀ ಅದು ಮೈ ಹಂಗಿಂಗಿಂದಲ್ಲ. ಹಂಗಾಗಿ ಭಕ್ತಾದಿಗಳು ದಯವಿಟ್ಟು ಈ 41 ದಿವಸ ಕಾಲ ವ್ರತ ಮಾಡಿ ಭಗವಂತನ ದರ್ಶನ ಮಾಡಬೇಕಾಗಿ ತಮ್ಮಲ್ಲಿ ಕೆಳಕೆಳಿಂದ ಮನವಿ ಮಾಡ್ಕೊಳ್ತೀನಿ. ಸ್ವಾಮಿ ಶರಣಂ. ನಾನು 26ನೇ ವರ್ಷ, ಒಂದು ಸರಿ ಮಿಸ್ ಆಗಿದೆ. ಪ್ರತಿ ವರ್ಷ ಒಂದು 2 ಸರಿ ಚಿಕ್ಕಪಾದಲ್ಲಿ ಹೋಗಿದ್ದೀನಿ, ಇನ್ನು ಉಳಿದೆಲ್ಲ ದೊಡ್ಡಪಾದನೇ ಹೋಗ್ತಾ ಇರೋದು. ಈ ವರ್ಷನೂ ದೊಡ್ಡಪಾದನೇ ಹೋಗ್ತಾ ಇದ್ದೀನಿ, ಅದು ಜ್ಯೋತಿಗೇನೆ ಹೋಗ್ತಾ ಇದ್ದೀನಿ. ಇದು ಅದು ಎಲ್ಲಿಗಾಗಲ್ಲ, ಒಂದೆರಡಲ್ಲ ಸುಮಾರಾಗಿದೆ, ನನಗೆ ಮಾತ್ರ ಆಗ್ತಾ ಇಲ್ಲ, ಸುಮಾರಾಗಿದೆ. 100% ಅಲ್ಲ, 500% ಆಗೇ ಆಗುತ್ತೆ. ಅಂದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ವ್ರತ ಮಾಡಿ ಸರಿಯಾದ ಭಗವಂತನಲ್ಲಿ ಅಂದರೆ ಏನಂತಾರೆ ನೀಟಾಗಿದ್ದು ಅವ್ರಿಗೆ ಕರೆಕ್ಟಾಗಿದ್ದರೆ ಅವ್ರು ಏನು ಕೇಳಿದ್ರೆ ಕೊಟ್ಬಿಡ್ತಾನೆ. ಅಂದರೆ ಏನಂತಾರೆ ಸಿಪ್ರಪ್ರಸಾದ ನಿರತಮ್ ಅಂತಾರೆ ಈ ಪಂಚಾಕ್ಷರದಲ್ಲಿ. ಸಿಪ್ರಪ್ರಸಾದ ನಿರತಮ್ ಅಂದರೆ ಕೇಳಿದ ತಕ್ಷಣ ಕೊಟ್ಬಿಡೋದು, ಅದು ಹೆಸರೇ ಸಿಪ್ರಪ್ರಸಾದ ನಿಸಾ. ಹಂಗಾಗಿ ಕರೆಕ್ಟಾಗಿದ್ದರೆ ಅಂದರೆ ಧರ್ಮಶಾಸ್ತ್ರ ಅಂದರೆ ಶಾಸ್ತ್ರ ಅಂದರೆ ಕೊಡೋನು, ಧರ್ಮ ಅಂದರೆ ಈ ಧರ್ಮ ದಾನ ಧರ್ಮ ಮಾಡೋದಿಲ್ಲ, ಧರ್ಮ ಅಂದರೆ ಸರಿಯಾಗಿರಬೇಕಂತ ಅರ್ಥ. ಧರ್ಮದ ರೀತಿ ನಡಿಬೇಕು. ಆಗ ಧರ್ಮವಾಗಿ ಅವರು ಸರಿಯಾಗಿದ್ದು ಈ ವ್ರತವನ್ನು ಪಾಲನೆ ಮಾಡಿದ್ರೆ ಭಗವಂತ ಅವ್ರು ಏನು ಕೇಳಿದ್ರು ತಕ್ಷಣ ಕೊಟ್ಬಿಡ್ತಾನೆ. ಇದಕ್ಕೆ ಅವ್ರಿಗೆ ಧರ್ಮಶಾಸ್ತ್ರ ಅಂತ ಹೆಸರಿರೋದು. ಕಾರಣ ನಮ್ಮ ಪ್ರಕಾರ ಅಲ್ಲ, ಅದು ವರ್ಷ ಮಾಲೆ ಹಾಕೋರು ಮತ್ತು ಈ ಹಲೇ ಸ್ವಾಮಿಗಳು ಗೊತ್ತಿರುತ್ತೆ, ಅಂದರೆ ಹಿರಿಯರು ಗುರು ಹಿರಿಯರು ಇರ್ತಾರೆ ಅವ್ರಿಗೆ. 2 ರೀಸನು ಮೊಟ್ಟ ಮೊದಲನೇ ರೀಸನು ಅದೇ ಈ 3 ದಿನ ಮಾಲೆ ಹಾಕ್ಕೊಂಡು ಹೋಗೋದು, 5 ದಿನ ಮಾಲೆ ಹಾಕ್ಕೊಂಡು ಹೋಗೋದು, ಬೆಳಿಗ್ಗೆ ಹಾಕಿ ಸಂಜೆ ಹೋಗೋದು. ಯಾರು ಹೋಗ್ಬೋದಂತ ಏನು ಮಾಲೆ ಹೋಗಿ ದೇವಸ್ಥಾನ ಟೋಕನ್ ಕೊಟ್ಟರೆ ಅವ್ರು ಮಾಲೆ ಹಾಕ್ಕೊಡ್ತಾರೆ, ಮತ್ತು ತಿರ್ಗಾ ಸಂಘ ಇರುಮುಡಿಗೆ ದುಡ್ಡು ಕೊಟ್ಟರೆ ಅವ್ರು ಇರುಮುಡಿ ಕಟ್ಕೊಡ್ತಾರೆ. ಹಂಗಾಗಿ ಸ್ವಾಮಿಗಳು ನೀನು ಬಾ, ಯಾರೋ ಫ್ರೆಂಡ್ ಆಗ್ತಾರೆ, ಯಾರೋ ಪಕ್ಕದ ಆಗ್ತಾರೆ, ಯಾರೋ ರಿಲೇಷನ್ ಆಗ್ತಾರೆ ಅಂತ ಒಂದು ಟೂರಿಸಮ್ ಪ್ಲೇಸ್ ಆ ಥರ ಹೋಗ್ತಾ ಇದ್ದಾರೆ ಸ್ವಾಮಿಗಳು. ಹಂಗಾಗಿ ಈಗ ಜನ ಜಂಗುಳಿ ಆಗಿರೋದು ಅದು ಮೊನ್ನೆ ಪ್ರಾಬ್ಲಮ್ಮು. 2ನೇ ಪ್ರಾಬ್ಲಮ್ಮು ಅದು ಕೇರಳ ಗೌರ್ಮೆಂಟ್ ಅವ್ರು ಸ್ವಲ್ಪ ಫೆಸಿಲಿಟಿ ಕಮ್ಮಿ ಇದೇ ಇದೆ, ಅದು ಎಲ್ಲರಿಗೂ ಗೊತ್ತಿರೋದೆ. ಅವರು ಫೆಸಿಲಿಟಿ ಜಾಸ್ತಿ ಮಾಡಬೇಕು, ಬಟ್ ಅವ್ರ ಫೆಸಿಲಿಟಿ ಜಾಸ್ತಿನೂ ಮಾಡಬೇಕು. ಈ ಭಕ್ತಾದಿಗಳು ಹಿಂಗಾಗಿ ಹೋಗಿರೋ ನಾನು ಹೋಗಿ ನೀನು ಹೋಗಂತ ಹೋಗಿ ಹೋಗಿನೇ ಎಲ್ಲೋ ಸೇರಿಕೊಂಡು ಅಲ್ಲಿ ಜನ ಜಂಗುಳಿ ಆಗಿ ಜಾಸ್ತಿ ಆಗಿರೋದು. 100% ನಾವು ವ್ರತ ಮಾಡಿ ಹೋಗಿ ಅಂದರೆ ಒಂದು ಸೆಕೆಂಡಲ್ಲಿ ಕಮ್ಮಿ ಅಂದರೆ ಒಂದು 10-15 ಸ್ವಾಮಿಗಳು ಸ್ವಾಮಿ ದರ್ಶನ ಮಾಡಿ ಮೂವ್ ಆಗ್ತಾರೆ.
ಮಿನಿಮಮ್ ಹತ್ತು ಹತ್ತು ಸ್ವಾಮಿಗೆಲ್ಲ ಮೂವ್ ಆಗ್ತಾರೆ. ಅಂದರೆ ಸ್ವಾಮಿ ನೋಡಿ, ಸ್ವಾಮಿ ಅಲ್ಲಿ ಕೂತಿರ್ತಾನೆ, ನಾವು ನೋಡ್ತೀವಿ, ಅವನು ನೋಡ್ತಾನ ಇಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ? ಹೆಂಗೆ ಗೊತ್ತಾಗಲ್ಲ. ಈಗ ನಾವು ಯಾರೋ ಒಬ್ಬರನ್ನು ಕರಿತೀವಿ ಸ್ವಾಮಿ ಸ್ವಾಮಿ ಅಂತ, ಇಲ್ಲ ಯಾರೋ ನಿಮ್ಮ ಬಾಸ್ ಹೋಗ್ತಾ ಇದ್ದಾರೆ, ಇಲ್ಲ ನಿಮ್ಮ ಯಾರೋ ಮನೆ ಪಕ್ಕದವರು ತುಂಬ ಬೇಕಾದ್ರೆ ಹೋಗ್ತಾ ಇದ್ದಾರೆ, ಅವ್ರು ನೀವು ನೋಡಿಬಿಟ್ರಿ ಅವರು, ಅದರ ನೀವು ನೋಡಿದ್ರೆ ಅವ್ರು ನಿಮ್ಮನ್ನು ನೋಡ್ದಂಗೆ ಇತ್ತು, ಆದರೆ ಅವ್ರು ನಿಮ್ಮನ್ನು ನೋಡಿಲ್ಲ, ಏನು ಮಾಡ್ಬೇಕು? ಅವ್ರು ನೋಡ್ದಂಗೆ ನೀವು ನೋಡಂಗೆ ನೀವು ಅಂದರೆ ಅಂದರೆ ಜೋರಾಗಿ ಕೂಗಬೇಕು, ಇಲ್ಲಾಂದ್ರೆ ಫೋನ್ ಮಾಡಿ ಹೇಳಬೇಕು ಏನು ಸಮಯ ಅಂತ. ಆ ಥರ ನೀವು ಕರೆಕ್ಟಾಗಿದ್ದರೆ ಮಾತ್ರ ಭಗವಂತ ನಿಮ್ಮನ್ನು ನೋಡೋದು, ಇಲ್ಲ ನಿಮಗೆ ನೋಡ್ತಾ ಇರೋ ಓ ಈಗ ನೋಡ್ತಾ, ಅವ್ನು ನಿಮ್ಮನ್ನು ನೋಡ್ತಾ ಇಲ್ಲ, ಎಲ್ಲೋ ನೋಡಿ ಧ್ಯಾನ ಮಾಡ್ತಾ ಇರ್ತಾನೆ. ಕರೆಕ್ಟಾಗಿ ಸರಿಯಾದ ವ್ರತವನ್ನು ಪಾಲನೆ ಮಾಡ್ಕೊಂಡು ಬಂದಿರುವ ಭಕ್ತಾದಿಗಳನ್ನು ತಕ್ಷಣ ನೋಡೇ ನೋಡ್ತಾನೆ. ಅವನು ನೋಡಿದ್ರೇ ಅದು ನಿಮ್ಗೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಹಂಗಾಗಿ ಭಕ್ತಾದಿಗಳು ದಯವಿಟ್ಟು ಈ 41 ದಿವಸ ಕಾಲ ವ್ರತವನ್ನು ಪಾಲನೆ ಮಾಡಿ ಶಬರಿ ಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಸ್ವಾಮಿ ಶರಣಂ. ಜ್ಯೋತಿ ಸುಳ್ಳು ಅಂದರೆ ಅಲ್ಲಿ ಸುಮಾರು ಪವರ್ ನಡೀತಿದೆ. ಜ್ಯೋತಿ ಮಾಡೋಕ್ಕೆ ಮುಂಚೆ ಸುಮಾರು ನಕ್ಷತ್ರ ಕಾಣುತ್ತೆ, ನೀವೆಲ್ಲ ವಾಚ್ ಮಾಡಿದ್ರೆ ಗೊತ್ತಿಲ್ಲ. ಆ ಜ್ಯೋತಿ ಬರೋ ಟೈಮಲ್ಲಿ ಬೇಕಾದ್ರೆ ನೋಡಿ, ಈ ಸತಿ ಟ್ರೈ ಮಾಡಿ ನೋಡಿ, ಬರೀ ಒಂದೇ ಒಂದು ನಕ್ಷತ್ರ ಮಾತ್ರ ಇರುತ್ತೆ, ಆ ಉಳಿದ ನಕ್ಷತ್ರ ಕಾಣಿ ಆಗ್ಬಿಡುತ್ತೆ. ಅದು ಹೆಂಗೆ ಕಾಣಿ ಆಗುತ್ತೆ? ಸುಮಾರು ನಕ್ಷತ್ರ 6:30 ಆ ಟೈಮ್ದಲ್ಲಿ ಜ್ಯೋತಿ ಬರೋ ಟೈಮಲ್ಲಿ ಸುಮಾರು ನಕ್ಷತ್ರ ಕಾಣುತ್ತೆ. ಆದರೆ ಆ ಜ್ಯೋತಿ ಬರೋಕ್ಕೆ ಒಂದು 2-3 ಸೆಕೆಂಡ್ ಒಳಗಡೆ ಎಲ್ಲ ನಕ್ಷತ್ರಗಳು ಮಾಯವಾಗುತ್ತೆ, ಬೇರೆ ಒಂದೇ ಒಂದು ನಕ್ಷತ್ರ ಮಾತ್ರ ಕಾಣುತ್ತೆ. ಆವಾಗ ಭಗವಂತ ಜ್ಯೋತಿ ರೂಪದಲ್ಲಿ ದರ್ಶನ ಕೊಡ್ತಾನೆ. ಇದು ನೀವು ಕರೆಕ್ಟಾಗಿ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ವರ್ಷ ಜ್ಯೋತಿ ಯಾತ್ರೆ ಮಾಡೋರು, ಜ್ಯೋತಿ ದರ್ಶನ ಮಾಡೋರು, ಒಂದ್ಸರಿ ನಾನು ಹೇಳಿದ್ದನ್ನು ವಾಚ್ ಮಾಡಿ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸುತ್ತಲೂ ಒಂದು 200-300 ನಕ್ಷತ್ರ ಕಾಣ್ಬೋದು. ಆ ಜ್ಯೋತಿ ಟೈಮಲ್ಲಿ ಮಾತ್ರ ಎಲ್ಲ ಮಾಯವಾಗಿರುತ್ತೆ, ಬೇರೆ ಒಂದೇ ಒಂದು ನಕ್ಷತ್ರ ಕಾಣುತ್ತೆ. ಆ ನಕ್ಷತ್ರ ಕಾಣಾದ ಮೇಲೆ ಭಗವಂತನ ಜ್ಯೋತಿ ದರ್ಶನ ಆಗುತ್ತೆ. ಸ್ವಾಮಿ ಶರಣಂ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.